ಥ್ರಿಲ್ಲರ್ ಕತೆ ಅತಿಯಾಗಿ ಕತೆ ಹೇಳಿದಾಗ ಪ್ರತಿಯೊಬ್ಬ ಪಾತ್ರಧಾರಿಗೂ ಆ ಪಾತ್ರದ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ನಿರ್ದೇಶಕರು ಕಥೆಯನ್ನು ಹೇಳೋಕ್ಕಿಂತ ಮುಂಚೆ ಈ ಪಾತ್ರದ ಬಗ್ಗೆ ಎಳೆಯಳಾಗಿ ನನ್ನ ಹತ್ರ ಹೇಳಿದ್ರು ಅಂದ್ರೆ ಇದೊಂದು ಭಿನ್ನವಾದ ಪಾತ್ರ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ರೆ ಅರ್ಧನಾರೀಶ್ವರಿ ಪಾತ್ರವನ್ನು ನಾನು ಇದರಲ್ಲಿ ನಿಭಾಯಿಸಿದ್ದೀನಿ ಎಷ್ಟೋ ಪಾತ್ರಗಳು ಬರುತ್ತೆ ಆದ್ರೆ ಪಾತ್ರ ಭಿನ್ನವಾದ ಪಾತ್ರವನ್ನು ನಿಭಾಯಿಸುವಾಗ ಅದು ತುಂಬಾ ಅದಕ್ಕೆ ಪೂರ್ವ ತಯಾರಿ ಬೇಕಾಗುತ್ತೆ ಆ ರೀತಿಯಾಗಿ ನನಗೆ ನಿರ್ದೇಶಕ ಶ್ರೀನಿ ಸರ್ ಉತ್ತಮವಾಗಿ ಒಂದು 25 ರಿಂದ 30 ದಿನಗಳು ಅವರ ರೂಮಲ್ಲೇ ಹಾಕೊಂಡು ಹಿಂಗೇ ನಡೆಯಬೇಕು ಹಿಂಗೇ ಮಾತಾಡಬೇಕು ಈ ವಯ್ಯಾರ ಬೇಕು ಅನ್ನುವ ರೀತಿಯಲ್ಲಿ ನನ್ನನ್ನ ಒಂದು ಪರಿಪಕ್ವನಾಗಿ ತಯಾರು ಮಾಡಿದ್ರು ಅದರ ಜೊತೆಗೆ ಅವರ ಜೊತೆಗೆ ನನ್ನ ಬೆಂಗಳೂರು ಕರ್ಕೊಂಡು ತಿರುಗ ಶುರು ಮಾಡಿದ್ರು ಬೇರೆ ಎಲ್ಲ ಕೆಲಸ ಬಿಟ್ಟು ನೀವು ನನ್ನ 30 ದಿನ ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಇದು ಮಾಡಿದ್ರು ನಂತರ ಅವ್ರ ಜೊತೆಗೆ ನಾನು ಉಡುಪಿಯಿಂದ ಇಲ್ಲಿ ಬಂದು ಬೆಂಗಳೂರಲ್ಲೇ ಇದ್ದಾಗ ಅವ್ರ ಜೊತೆಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಇಲ್ಲೇ ಟೀ ಕುಡಿಬೇಕಾದ್ರು ಇಲ್ಲೇ ಕರ್ಕೊಂಡು ಹೋಗ್ಬೇಕಾದ್ರು ಶೆಟ್ರೆ ಒಂದು ಚಾ ಹಿಡ್ಕೊಂಡು ವಯ್ಯಾರ ಮಾಡ್ಕೊಂಡು ಬನ್ನಿ ಅಂತ ಬೇಕರಿ ಎದುರುಗಡೆನೂ ಮಾಡಿಸ್ತಾ ಇದ್ರು ಅದರಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಆ ಪಾತ್ರದ ಒಂದು ಇನ್ವಾಲ್ವ್ಮೆಂಟ್ಗೆ ನಿಮ್ಮ ನಾಚಿಕೆ ಹೋಗ್ಬೇಕು ಅಂತ ರೋಡ್ ಮಧ್ಯ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೇಕಾದ್ರೂ ಮಾಡಿಸ್ತಾ ಇದ್ರು ಮೊದಲು ಒಂದು ಸ್ವಲ್ಪ ಮುಜುಗರ ಇತ್ತು ಏನಪ್ಪ ಈ ಡೈರೆಕ್ಟ್ರು ಅನಿಸ್ತು ಹೋಗ್ತಾ ಹೋಗ್ತಾ ಯಾಕೆ ಅನಿಸ್ತು ಅಂತ ಹೇಳಿದ್ರೆ ಆ ಪಾತ್ರವನ್ನು ನಿಭಾಯಿಸ್ಬೇಕಾದ್ರೆ ನನಗನ್ಸ್ತು ಇದು ಪಕ್ಕ ಇವರು ತಯಾರಿಗೋಸ್ಕರನೇ ಮಾಡಿದ್ರು ಇದೆಲ್ಲದೂ ಕೂಡ ನನಗೆ ನನಗೆ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಪಾತ್ರಧಾರಿಯಾಗಿ ನನಗೆ ಪ್ಲಸ್ ಆಗಿದೆ ಈ ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ ಇಷ್ಟು ಹೇಳಬಲ್ಲೆ ಕತೆ ಬಗ್ಗೆ ಏನು ಹೇಳಬಾರದು ಅಂತ ಹೇಳಿದ್ದಾರೆ ನಾನು ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಶ್ರೀನಿ ಸರ್ ಅಂಡ್ ಕಾಶಿನಾಥ್ ಸರ್ ಅ ಲಾಟ್ ಬಿಕಾಸ್ ದೇ ಹ್ಯಾವ್ ಬೀನ್ ಮೈ ಮೆಂಟರ್ ಥ್ರೂ ಔಟ್ ದ ಮೂವಿ ಆಮೇಲೆ ನನ್ನ ಕ್ರೂ ಮೆಂಬರ್ಸ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಶಾ ನಿಮ್ಮ ಪಾತ್ರದ ಬಗ್ಗೆ ನಾನು ಜಗೋ ಅಂತ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಶ್ರೀನಿ ಸರ್ ಕಾಶಿನಾಥ್ ಸರ್ ನನಗೆ ಅವಕಾಶ ನೀಡಿದ್ರು ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಡಾಕ್ಟರ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಶ್ರೀನಿ ಸರ್ ನನಗೆ ಕ್ಯಾರೆಕ್ಟರ್ ಬಗ್ಗೆ ತಿಳಿಸಿದ್ರು ಹೇಳಿದ್ರು ಡೀಟೇಲ್ ಆಗಿ ಅವಾಗ ಡಾಕ್ಟರ್ ಕ್ಯಾರೆಕ್ಟರ್ ಅಲ್ವಾ ಈಸಿ ಅನಿಸ್ತು ಬಟ್ ಕ್ಯಾರೆಕ್ಟರ್ ಡೀಟೇಲ್ ಹೇಳಿದಾಗ ಗೊತ್ತಾಯಿತು ತುಂಬ ಡಿಫಿಕಲ್ಟ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಇದೆ ಅಷ್ಟೇ ಡಿಫಿಕಲ್ಟ್ ಆಗಿದೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ಡೈಲಿ ಬೆಳಿಗ್ಗೆ ಸರ್ ಬಂದ್ಬಿಟ್ಟು ರಿಹರ್ಸಲ್ಸ್ ತಗೊಂತಾ ಇದ್ರು ಜೊತೆಗೆ ನಾನು 15 ಡೇಸ್ ಕಾಶಿನಾಥ್ ಸರ್ ಅವರು ಫ್ರೆಂಡ್ ಡಾಕ್ಟರ್ ಅವ್ರ ಹತ್ರ ಹೋಗ್ಬಿಟ್ಟು ಡೈಲಿ ಮಾರ್ನಿಂಗ್ ಹೋಗೋದು ಮತ್ತೆ ಅವ್ರು ಏನ್ ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅವ್ರು ತಲೆ ತಂದಿದ್ದೀನಿ ಫುಲ್ ತಲೆ ತಿಂದಿದ್ದೀನಿ ಸೊ ಅವಾಗ ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ನ ಮಾಡೋಕೆ ನಾನು ಪಾತ್ರವಾಗಿದ್ದೆ ಧನ್ಯವಾದ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ಸ್ವಾಮೀಜಿಯವರ ಪಾತ್ರ ಯಾವ ರೀತಿಯಾಗಿ ಹಾದು ಹೋಗುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗುರು ಅಂತ ಕ್ರೈಮ್ ಥ್ರಿಲ್ಲರ್ ಲವ್ ಸಸ್ಪೆನ್ಸ್ ಎಲ್ಲ ಇರುವಂತಹ ಚಿತ್ರ ಇದು ಸ್ವಾಮಿಗಳು ಇಲ್ದಿದ್ರೆ ಆಗತ್ತ ಒಂದು ವಿಭಿನ್ನವಾದ ಪಾತ್ರ ಇದು ವಿಭಿನ್ನವಾದ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಪಾತ್ರ ನಮ್ಮ ಇಷ್ಟು ಜನದ ಕ್ಯಾರೆಕ್ಟರೈಸೇಷನ್ ಆಗ್ಲಿ ನಮ್ಮಿಷ್ಟು ಜನದ ಪರ್ಫಾರ್ಮೆನ್ಸು ಎತ್ತು ಕಾಣಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಇರೋ ಈ 4 ಜನದ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಥ ಒಳ್ಳೆ ಆಕ್ಟರ್ಸ್ನ ಹುಡುಕಿ ಅವ್ರ ಹತ್ರ ಈ ಪಾತ್ರ ಮಾಡಿಸಿರೋದು ಶ್ರೀನಿ ಅವರು ಅದಕ್ಕೆ ಮೊದಲನೇದಾಗಿ ಶ್ರೀನಿಗೆ ನಮ್ಮ ಕಾಶಿನಾಥ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ಬೇರೆ ಯಾರಾದರೂ ಮಾಡ್ಬೋದಿತ್ತು ಸಿನಿಮಾ ಆಗ್ತಿತ್ತು ಬಟ್ ಇವ್ರು ಮಾಡಿರೋದ್ರಿಂದ ತುಂಬಾ ಒಳ್ಳೆ ಸಿನಿಮಾ ಆಗಿದೆ ಅನ್ನೋದು ನನ್ನ ನಂಬಿಕೆ ಅಂಡ್ ಹಾಗೆ ಇದೆ ಈ ಚಿತ್ರ ನೋಡಿದಾಗ ಹಾಗೆ ಅನ್ಸುತ್ತೆ ನನ್ನ ಪಾತ್ರ ನೋಡ್ತಿರೋ ಹಂಗೆ ಸ್ವಾಮೀಜಿ ಪಾತ್ರ ಒಳ್ಳೆ ಸ್ವಾಮೀಜಿನೋ ಕೆಟ್ಟ ಸ್ವಾಮೀಜಿನೋ ಕೇಳ್ಬೇಡಿ ಸ್ವಾಮೀಜಿ ಯಾವಾಗ್ಲೂ ಒಳ್ಳೆಯವರೇ ಅವ್ರ ಮನಸ್ಸು ಒಳ್ಳೇದಾಗಿರುತ್ತೆ ಈ ಚಿತ್ರದಲ್ಲಿ ಆ ಥರದ್ದೇ ತೋರಿಸಿದ್ದಾರೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಲಿರಿಕಲ್ ವಿಡಿಯೋ ಆಗಲಿ ಟೀಸರ್ ಆಗಲಿ ಶೇರ್ ಮಾಡಿ ಚೆನ್ನಾಗಿ ನೋಡಬೇಕು ಆಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಮೊದಲನೇ ಬಾರಿ ಮಗು ತಾಯಿಗೆ ಹೇಳಿರುವಂತಹದ್ದು ಇದು ಜನ ತಿಳ್ಕೋಬೇಕು ಜನ ಇದನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದು ನೀವು ಮಾಡಿದ್ರೆ ಮಾತ್ರನೇ ಸಾಧ್ಯ ಸೊ ದಯವಿಟ್ಟು ಎಲ್ಲರನ್ನು ಇದನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ತಂಡಕ್ಕೆ ಆಶೀರ್ವದಿಸಿ ಧನ್ಯವಾದಗಳು ಸಿನಿಮಾ ಸೊ ಒಂದು ಇವತ್ತು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಎಷ್ಟೋ ಅವಘಡಗಳು ನಡೀತಾನೆ ಇದೆ ಸಮಾಜ ಎಷ್ಟು ಡೆವಲಪ್ ಆಗುತ್ತೋ ಕ್ರೈಮ್ ಕೂಡ ಅದಕ್ಕಿಂತ ಜಾಸ್ತಿ ಡೆವಲಪ್ ಆಗ್ತಾ ಇರುತ್ತೆ ಅಂದ್ರೆ ಇಂಟೆಲೆಕ್ಚುಯಲಿ ಹೋಗ್ತಾ ಇರುತ್ತೆ ಆ ಒಂದು ಬೇಸ್ ಅನ್ನ ಇಟ್ಕೊಂಡು ನಾನು ಕಾಶಿ ಸರ್ ಹತ್ರ ಡಿಸ್ಕಷನ್ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ಎಳೆ ಸಿಕ್ತು ಸೊ ಅದನ್ನ ಡೆವಲಪ್ ಮಾಡ್ಕೊಂಡ್ವಿ ಕಾಶಿ ಸರ್ ಒಂದು ರಿಯಲ್ ಇನ್ಸಿಡೆಂಟ್ ಅನ್ನ ಹೇಳಿದ್ರು
ಸೊ ಅಲ್ಲಿಂದ ಚಿತ್ರದ ಶುರು ಕೆಲಸಗಳು ಶುರು ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ನಾನು ಶುಭ ಮೇಡಮ್ ಹತ್ರ ಕತೆ ಹೇಳಿ, ಸೊ ಅವ್ರಿಗೆ ಫಸ್ಟ್ ಟೈಮ್ ನಾನು ಕತೆ ಹೇಳೇ ಇರಲಿಲ್ಲ, ಮೇಡಮ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದೆ. ಅದಾದ ನಂತರ ಸಿನಿಮಾ ಆಯಿತು ಮಾಡೋಣ ಅಂತ ಹೇಳಿದ್ವಿ, ಅನೌನ್ಸ್ ಮಾಡಿದ್ವಿ. ಅದಾದ ನಂತರ ಕೊರೋನಾ ಬಂತು, ಒಂಚೂರು ಡಿಲೇ ಆಯಿತು. ಸೊ ಡಿಲೇ ಆದರೂ ಕೂಡ ಎಲ್ಲ ಒಳ್ಳೆಯದೇ ಆಗ್ತಾ ಬಂತು. ಸೊ ಒಂದು ಕತೆ ಇವತ್ತು ಒಂದು ಚಿತ್ರ ಇವತ್ತು ಚೆನ್ನಾಗಿ ಆಗಬೇಕು ಅಂತ ಅಂತಂದರೆ ಅದರಲ್ಲಿ ಒಂದಷ್ಟು ಎಲ್ಲರ ಒಂದು ಟೀಮ್ ವರ್ಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಆ್ಯಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಪರಿಪೂರ್ಣವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ರೀತಿ ಎಲ್ಲ ಟೀಮು ಸೇರಿ ಸಿನಿಮಾವನ್ನ ಮಾಡಿದ್ವಿ. ಸೊ ಪ್ರೊಡಕ್ಷನ್ ವೈಸ್ ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ನಮಗೆ ಲೋಕೇಶ್ ಭೈರವ್ ಅವರು ಜೊತೆಗೆ ಶಿವಪ್ರಕಾಶ್ ಅವರು ಕೂಡ ಕೈ ಜೋಡಿಸ್ತಾರೆ. ಚಿತ್ರದ ಕಥೆಯನ್ನ ಕೇಳಿ ಮಾಡೋಣ ಒಳ್ಳೆ ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಜೊತೆಗೆ ಹೀಗೆ ನಾವು ಕ್ಯಾರೆಕ್ಟರ್ಗಳನ್ನ ಫೈನಲೈಸ್ ಮಾಡಬೇಕಾದ್ರೆ ನಮಗೆ ಹೀರೋ ಆಗಿ ದೀಪಕ್ ಸುಬ್ರಹ್ಮಣ್ಯ ಅವರು ಸಿಗ್ತಾರೆ. ಸೊ ತದನಂತರ ಜಗದೀಶ್ ಅರ್ಕೋಡೆ ಅಂತ ಕ್ಯಾರೆಕ್ಟರ್ ಸಿಗುತ್ತೆ, ಸಂದೇಶ್ ಶೆಟ್ಟಿ ಸಿಗ್ತಾರೆ. ಸೊ ಹೀಗೆ ಒಬ್ಬರೊಬ್ಬರೇ ಲೈನಪ್ ಆಗ್ತಾ ಹೋಗ್ತಾರೆ. ಸೊ ಕೊನೆಯದಾಗಿ ನಮ್ಗೆ ತುಂಬಾ ಒಂದು ಕಾಮಿಡಿ ಎಲಿಮೆಂಟ್ಸ್ ಇತ್ತು, ತುಂಬಾ ಕಾಮಿಡಿ ಎಲಿಮೆಂಟ್ಸ್ ಇದೆ. ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಹೋಗ್ತಿದ್ದಾಗ ನಮಗೆ ನಮ್ಮ ಜಿಜಿ ಸರ್ ಸಿಗ್ತಾರೆ. ಸೊ ಅವ್ರು ಸಿಕ್ಕಿದ್ದು ನಮ್ಮ ಸಿನಿಮಾದ ಲೆವೆಲೇ ಬೇರೆ ಆಗ್ಬಿಡುತ್ತೆ. ತದನಂತರ ಮದರ್ ಕ್ಯಾರೆಕ್ಟರ್ ಆಗಿ ಪದ್ಮಾಚಲ ಅವರು ಮಾಡಿದ್ದಾರೆ. ಸೊ ಇದೆಲ್ಲ ಆಯ್ತು. ಆಮೇಲೆ ಚಿತ್ರದ ಮುಖ್ಯವಾಗಿ ಒಂದು ಎಳೆ ಬರುತ್ತೆ ಅಂದ್ರೆ ಲಂಬಾಣಿ ಬ್ಯಾಕ್ಡ್ರಾಪಲ್ ಆಗಿರೋದ್ರಿಂದ, ಸೊ ಲಂಬಾಣಿ ಕ್ಯಾರೆಕ್ಟರ್ ಮಾಡುವಂತ ಒಂದು ಫೀಮೇಲ್ ನಮಗೆ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಹುಡುಕಾಡ್ತೀವಿ. ಸೊ ಹುಡುಕಾಡದಂತ ಕೊನೆಯಲ್ಲಿ ನಮಗೆ ಎಲ್ಲ ಇಚ್ಛೆಯಂತೆ ರಜನಿ ಅವರು ಸಿಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಫಸ್ಟ್ ಸಿನಿಮಾ, ಸೊ ಅವರಿಗೂ ಒಳ್ಳೇದಾಗ್ಲಿ. ಸೊ ನಮ್ಮ ಪಾತ್ರ ಏನಿತ್ತು ಆ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಾದ ನಂತರ ಬಹು ಕ್ಯಾರೆಕ್ಟರ್ ಆಕಾಂಕ್ಷಾ ಮಾಡಿದ್ದಾರೆ. ಸೊ ಶ್ರೀ ಅವರದು ಕೂಡ ಫಸ್ಟ್ ಸಿನಿಮಾ, ಆಕೆ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಆ ಎಕ್ಸ್ಪೆಕ್ಟೇಷನ್ ನ ಮೀರಿ ಕೆಲಸ ಮಾಡಿದ್ರೆ ಎಂಟೈರ್ ಟೀಮು. ಸೊ ತದನಂತರ ನಮಗೆ ಎಲ್ಲಾ ರೀತಿಯಲ್ಲೂ ಗುರುದೇವ ನಾಗರಾಜ್ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗೆ ಎಂಟೈರ್ ಒಂದು ಟೀಮ್ ಅಂತಂದ್ರೆ ಯಾರೋ ಒಬ್ಬರಿಂದ ಆಗುವಂತದಲ್ಲ, ಜೊತೆಗೆ ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಮೇಜರ್ ಕಾರಣ ಪ್ರೊಡ್ಯೂಸರು. ಸೊ ತದನಂತರ ನನ್ನ ನಿರ್ದೇಶನ ತಂಡ, ಯಾಕೆಂದ್ರೆ ನಾವು ಇವತ್ತು ಏನೇ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ನಮಗೆ ಕನ್ಫ್ಯೂಷನ್ಸ್, ಭಯ, ನರ್ವಸ್ನೆಸ್ ಎಲ್ಲ ಇರುತ್ತೆ ಡೈರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ. ಸೊ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮೇಜರ್ ಆಗಿ ನಮ್ಮ ಟೀಮ್ ಅಲ್ಲಿ ಶೇಖರ್ ಸರ್ ಇದ್ರು, ಚಿನ್ಮಯಿ, ಕಲ್ಯಾಣ್ ರೆಡ್ಡಿ, ಸತೀಶ್, ಜಯಪ್ರಕಾಶ್, ಇದೊಂದು ವೆರಿ ಸ್ಟ್ರಾಂಗ್ ಟೀಮ್. ನಾವೇನೇ ಮಾಡ್ಬೇಕಾದ್ರೂ ಡಿಸ್ಕಷನ್ ಮಾಡಿ ಅವ್ರದೊಂದು ಸಜೆಷನ್ಸ್ ಅನ್ನ ತಗೊಂಡು ಒಂದಷ್ಟು ರಿಸರ್ಚ್ ನ ಮಾಡಿ, ಯಾಕಂದ್ರೆ ಒಂದು ಕಥೆನ ಹೇಳಕ್ ಹೋಗ್ತೀವಿ ಅಂತ ಅಂದಾಗ ಅದರಲ್ಲೊಂದು ನೈಜ ಘಟನೆ ಆಧಾರಿತವಾಗಿರ್ತದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ನ ಮಾಡ್ಬೇಕಾಗುತ್ತೆ. ಸೊ ಒಂದಷ್ಟು ರಿಸರ್ಚ್ ನ ಮಾಡಿ ಈ ಒಂದು ಸಿನಿಮಾವನ್ನ ಮಾಡಿದೀವಿ. ಜೊತೆಗೆ ಇವಾಗ ಟೀಸರ್ ನೋಡಿದ್ದೀರಾ, ಸೊ ಟೀಸರ್ ಇವಾಗ ಯೂಟ್ಯೂಬ್ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಒಂದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹೊಸ ತಂಡಗಳನ್ನ ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲಾನು ಕೂಡ ಇವತ್ತು ಏನೇ ಆಗ್ಬೇಕು ಅಂತಂದ್ರೆ ಜನಗಳಿಗೆ ನಮ್ದೊಂದು ವಿಚಾರಗಳು ತರಬೇಕು ಅಂದ್ರೆ ಅದರಲ್ಲಿ ಮೇಜರ್ ಪ್ರಮುಖ ಪಾತ್ರ ವಹಿಸುವಂತದ್ದು ಮೀಡಿಯಾ. ಸೊ ನೀವಿದ್ರೆ ನಾವು. ಸೊ ದಯವಿಟ್ಟು ನೀವು ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಇನ್ನೂ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ನನ್ನ ಎಂಟೈರ್ ಟೀಮ್ ಪರವಾಗಿ ದೊಡ್ಡದೊಂದು ನಮಸ್ಕಾರ. ಸರ್, ಸಿನಿಮಾ ಈಗ ಆಲ್ಮೋಸ್ಟ್ 90% ಮುಗ್ದೋಗಿದೆ, ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಎರಡು ಸಾಂಗ್ ಮಾತ್ರ ಪೆಂಡಿಂಗ್ ಇದೆ. ಇದು ಈ ಮಂತ್ ಅಲ್ಲಿ ಪ್ಲಾನ್ ಮಾಡೋ ಸೆಟ್ ವರ್ಕ್ ಆಗ್ತಾ ಇದೆ. ಸೊ ಸೆಟ್ ವರ್ಕ್ ಆಗ್ತಾ ಇದ್ದಂಗೆ ಸಾಂಗ್ ಈ ಮಂತ್ ಅಲ್ಲಿ ಕಂಪ್ಲೀಟ್ ಆಯ್ತು ಅಂದ್ರೆ ಎಂಟರ್ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಫಸ್ಟ್ ಪ್ರಿಂಟ್ ರೆಡಿ ಆಗುತ್ತೆ. ಸೊ ಸಿನಿಮಾನ ಗದಗದ ತಾಂಡದಲ್ಲೇ ಶೂಟ್ ಮಾಡಿದೀವಿ, ಸ್ಪೆಷಲ್ ಆಗಿ ಇಲ್ಲಿ ಲಂಬಾಣಿ ಕಡಿದ್ರು ಅಲ್ಲೇ ಹೋಗಿ ಒಂದಷ್ಟು ಪೋರ್ಷನ್ ಅನ್ನು ಶೂಟ್ ಮಾಡಿದೀವಿ. ಅದಾದ ನಂತರ ಚಿಕ್ಕಮಗಳೂರಲ್ಲಿ ಒಂದು ಎತ್ತಿನ ಭುಜ ಅಂತ ಒಂದು ಪ್ಲೇಸ್, ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ನಂತರ ಒಂದು ಕನ್ನಡ ಸಿನಿಮಾ ಅಲ್ಲಿ ಶೂಟ್ ಆಗಿದೆ. ಸೊ ತುಂಬಾ ಟಿಪಿಕಲ್ ಇದ್ರಲ್ಲೆಲ್ಲ ಆರ್ಟಿಸ್ಟ್ ಗೆಲ್ಲ ಸ್ವಲ್ಪ ಜಾಸ್ತಿ ಕಾಟ ಕೊಟ್ಟು ಹಿಂಸೆ ಕೊಟ್ಟು ಹಿಂಸೆ ಅನ್ನೋದಕ್ಕಿಂತ ತುಂಬಾ ಪೇನ್, ಯಾಕೆಂದ್ರೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಯಾವುದೇ ರಸ್ತೆ ಇದೆ, ಕಾಡು ರಸ್ತೆ ನನಗೆ ಹೋಗ್ಬೇಕಾಗಿತ್ತು. ಸೊ ಅದೆಲ್ಲ ಸಿನಿಮಾದಲ್ಲಿದೆ. ಸೊ ತದನಂತರ ಬೆಂಗಳೂರಲ್ಲಿ ಶೂಸ್ ಮಾಡಿದೀವಿ ಸರ್, ಕಂಪ್ಲೀಟ್ ಆಗಿ ಟಿಪಿಕಲ್ ಆಗಿರೋ. ಸೊ ಬಿಕಾಸ್ ಅನ್ಟೋಲ್ಡ್ ಟೈಮ್ ಸ್ಟೋರಿ ಅಂತ ಹೇಳಿ ಬಂದ್ಬಿಡ್ಲಿ ಅದ ನಂತರ ಪ್ಲಾನ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅಲ್ಲ ಇದರಲ್ಲಿ ಕತೆ, ಗೊತ್ತಿದ್ದೇ ವಿಷಯಗಳನ್ನ ಜನರಿಗೆ ನಾವು ಹೇಳಬೇಕು ಅನ್ನಿಸ್ತು. ಅದಾದ ಚಿತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೀನಿಯರ್ ಸರ್ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಇಲ್ಲ ತುಂಬ ಚೆನ್ನಾಗಿದೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ರೆಡಿ ಮಾಡ್ಕೊಂಡ್ವಿ. ಅದಾದ್ರೆ ಶುಭ ಮೇಡಮ್ ಕೇಳಿದ್ವಿ, ಅವರು ಒಪ್ಕೊಂಡ್ರು ಇದು ತುಂಬ ಚೆನ್ನಾಗಿದೆ ಮಾಡೋಣ ಅಂತ. ಅದಾದ್ಮೇಲೆ ಲಂಬಾಣಿ ಹುಡುಕಾಟದಲ್ಲಿ ರಜನಿ ಅವ್ರು ಸಿಕ್ಕರು, ಇನ್ನು ನಮಗೆ ಪ್ಲಸ್ ಆಗ್ತಾನೆ ಹೋಯ್ತು. ನಮ್ಮ ಹೀರೋ ದೀಪಕ್ ಸರ್ ಸಿಕ್ಕರು, ಇನ್ನು ಒಂದಲ್ಲ ಒಂದು ಡಾಕ್ಟರ್ ಕ್ಯಾರೆಕ್ಟರ್ದಲ್ಲಿ ಜಗ್ಗು ಅವರು ಸಿಕ್ಕರು, ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಹೋಯ್ತು. ಆ್ಯಕ್ಚುಲಿ ಹಿರಿಯರು ಹೇಳ್ತಾರಲ್ಲ ಅದು ಸಿನಿಮಾನ ಮಾಡೋದಲ್ಲ, ಅದು ಅದಾಗಿ ಅದು ತಗೋತಾ ಹೋಗುತ್ತೆ. ಅದಕ್ಕೆ ಏನ್ ಬೇಕು ಆ ರೂಪನ ಅದನ್ನೇ ತಗೋಳತ್ತಂತೆ. ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಆಗಲ್ಲ. ಅದು ಒಳ್ಳೆ ಇವ್ರುಗಳು ಎಲ್ಲ ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೂವಿ ಆಗಿದೆ. ತುಂಬಾ ಖುಷಿ ಆಗತ್ತೆ ಎಲ್ಲಾನು ನಾವು ಇದರಲ್ಲಿ ಅದು ಸಾಂಗ್ಸ್
ಭುಜ ಎತ್ತಿಲ್ಬದಲ್ಲಿ ಹೋದಾಗ ಫುಲ್ ಫಾಗ್ ನಮ್ಗಂತೂ ಭಯ ಹೊಡ್ದಿ ಎರಡು ದಿವಸ ಫಾಗೆ ಇದು ಆಗಲೇನೋ ಅನ್ಕೊಂಡ್ವಿ ಬಟ್ ಅದಾದ್ಮೇಲೆ ಫಾಗಿನ ದೇವ್ರದಿಂದ ಎಲ್ಲಾ ಕ್ಲಿಯರ್ ಆಯ್ತು ಎಷ್ಟು ಚೆನ್ನಾಗಿ ಬಂತು ಸಾಂಗ್ ಅಂದ್ರೆ ನಾವು ಅನ್ಕೊಂಡಿದ್ದ ತುಂಬಾ ಚೆನ್ನಾಗಿ ಬಂದ್ಬಿಡ್ತು ಎಲ್ಲಾ ರೀತಿಯಿಂದ ತುಂಬಾ ಖುಷಿ ಆಗಿದೆ ಇದೊಂದು ಒಳ್ಳೆ ಸಿನಿಮಾ ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ ಬಟ್ ಜನಗಳಿಗೆ ಇಷ್ಟ ಆಗ್ಬೇಕಂದ್ರೆ ಫಸ್ಟ್ ಹಿಪ್ನಾಟಿಸಮ್ ಮಾಡ್ಬೇಕಾಗಿರೋದು ನಿಮ್ ಮೀಡಿಯಾದವರು ಎಟ್ಲೀಸ್ಟ್ ನಮ್ಮ ಸಿನಿಮಾ ಕಡೆ ನೋಡೋ ತರ ಮಾಡ್ಬೇಕಾಗಿರೋದು ನಿಮ್ ಕಡೆ ಇದೆ ದಯವಿಟ್ಟು ನಾನು ಕೈ ಕೇಳ್ಕೊತಿದ್ದೀನಿ ದಯವಿಟ್ಟು ಸಿನಿಮಾನ ನಮ್ ಕಡೆ ಜನನ್ನ ನೋಡಕ್ಕೆ ತರ ನೀವ್ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್ ಇದೊಂದು 8 years ಬ್ಯಾಕ್ ನಡೆದಿರುವಂತ ಸ್ಟೋರಿ ತುಂಬಾ ಹಳ್ಳಿಯಲ್ಲಿ ನಡೆದಿರುವಂತ ಸ್ಟೋರಿ ಸೊ ಅದು ಸ್ಟೋರಿ ಕಥೆನೆ ಇದರಲ್ಲಿ ಇದೆ ಅದು ಸೊ ಅದು ಹೇಳಿದ್ರೆ ಸ್ವಲ್ಪ ಎಲ್ಲ ಸಸ್ಪೆನ್ಸ್ ಎಲ್ಲ ಓಪನ್ ಅಪ್ ಆಗಿರ್ಬೋದು ಅದರಿಂದ ಅದು ಸ್ಟೋರಿ ಅದು ರಿಲೀಸ್ ಆದ್ಮೇಲೆ ಅದು ಹೇಳ್ತೀವಿ ಸರ್ ಹೌದು ಸರ್ ಎಲ್ಲಾ ಸಾಂಗ್ಗಳು ನನಗೆ ಬರ್ತಿದ್ದೀನಿ ಸರ್ ಟೋಟಲಿ 4 ಹಾಡುಗಳಿದೆ ಸರ್ 4 ಹಾಡುಗಳು ನನಗೆ ಬರ್ತಿದ್ದೀನಿ ನನಗೆ ಮೊದಲಿಂದ ಸಾಹಿತ್ಯ ಇಷ್ಟ ಹೀಗಾಗಿ ಅದು 4 ಹಾಡುಗಳು ನನಗೆ ಯಾಕೆ ಸ್ವಲ್ಪ ಒಂದು ಚೂರು ಮಾಡಕ್ ಹೇಳಿದ್ರು ಡೈರೆಕ್ಟರ್ ಒಂದು ಚೂರು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಏ ಆಕ್ಟ್ ಅಂತೂ ಅಲ್ಲ ಪ್ರಯತ್ನ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತೀರಾ ಬಿಡಿ ಥ್ಯಾಂಕ್ ಯು ಸೋ ಮಚ್ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಪಾಲಿಗೆ ಪ್ರೇಕ್ಷಕ ಮಹಾಪ್ರಭುಗಳೇ ದೇವರು ಸೊ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಬೇಕು ಟೀಸರ್ ರಿಲೀಸ್ ಆಗಿದೆ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಪರಿಚಯದ ಗುರುವಣ್ಣಿಗೆ ಫಸ್ಟ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇ ನನ್ನ ಚಿತ್ರತಂಡಕ್ಕೆ ಪರಿಚಯಿಸಿದ್ದು ಶ್ರೀನಿ ಅವ್ರಿಗೂ ಕಾಶಿನಾಥ್ ಅವ್ರಿಗೂ ಧನ್ಯವಾದಗಳು ಇದು ನನ್ನ 2nd ಸಿನಿಮಾ ಸೊ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಪ್ರೇಕ್ಷಕರನ್ನು ನೋಡಿ ದಯವಿಟ್ಟು ನೋಡಿ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರಸನ್ನ ಕುಮಾರ್ ಅವರೇ ನಿಮ್ಮ ಅನುಭವ ಎಲ್ಲರಿಗೂ ನಮಸ್ಕಾರ ಮೂಲತಃ ನಾನು ರಂಗಭೂಮಿ ಕಲಾವಿದ ಹಾಗೆ ನಂತರದಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಾಗ ಸುಮಾರು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ ನಂತರ ಆಲ್ಬಮ್ ಸಾಂಗ್ಗಳು ಮತ್ತು ಶಾರ್ಟ್ ಮೂವಿಗಳು ಮಾಡಿದ ನಂತರ ಒಂದು ಪೋಸ್ಟ್ ಬರುತ್ತೆ ಅಂಬುಜ ಮೂವಿಗೆ ಸಿನಿಮಾ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬೇಕಾಗಿದೆ ಅಂತೇಳಿ ಸೊ ಅವಾಗ ನಾನು ಆ ಪೋಸ್ಟು ನನ್ನ ಫ್ರೆಂಡ್ ಒಬ್ಬ ಕಳಿಸ್ತಾನೆ ಸೊ ಅವರನ್ನು ನಾನು ಅಪ್ರೋಚ್ ಮಾಡ್ತೀನಿ ಅವ್ರು ನನಗೆ ಏನಂತ ಹೇಳಿದ್ರೆ ಮೊದಲನೇ ಮೂವಿ ಆಗೋದ್ರಿಂದ ಅವ್ರಿಗೊಂದು ಅಳಕಿರುತ್ತೆ ನಿಮಗೂ ಕೂಡ ಏನು ಮಾಡಬೇಕು ಏನು ಬಿಡಬೇಕು ಅಂತ ಇದಿರಲಿಲ್ಲ ಆದರೆ ಎಷ್ಟೋ ಇಷ್ಟು ಒಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಬಂದಂಥವ್ರು ನನಗೆ ಸೊ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಹೊಣೆಯನ್ನು ಹೊರಿಸಿದ್ದಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ಶ್ರೀನಿ ಸರ್ ಮತ್ತು ಕಾಶಿನಾಥ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರಲ್ಲಿ ಕಾಶಿನಾಥ್ ಸರ್ ಹೇಳಿದಂಗೆ 4 ಸಾಂಗ್ಗಳಿದೆ ಅದರಲ್ಲಿ 2 ಸಾಂಗ್ಗಳು 2 ವರ್ಷನಲ್ಲಿದೆ ಟೋಟಲ್ ಆಗಿ 6 ಸಾಂಗ್ಗಳು ನಮಗೆ ಸಿಗುತ್ತೆ ಸೊ ಮನೇಲಿ ನೀವು ನೋಡಿದ್ರಿ ಲಾಲಿ ಸಾಂಗ್ ಎಲ್ಲರಿಗೂ ಇಷ್ಟ ಆಯ್ತಾ ಅದೇ ಲಾಲಿ ಸಾಂಗ್ ಮತ್ತೆ ತಾಯಿ ಮಗುವಿಗೂ ಹಾಡೋದಿದೆ ಹಾಗೆ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದನ್ನು ಕೂಡ 2 ವರ್ಷದಲ್ಲಿ ಒಂದು ಮೇಲ್ ವರ್ಷನ್ ಮತ್ತೆ ಫಿಮೇಲ್ ವರ್ಷನ್ಗಳಿದೆ ಸೊ 6 ಸಾಂಗ್ಗಳಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದೊಂದು ಜನರೇಷನ್ ಆಗಲಿ ಅಥವಾ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಕೂತು ಒಂದು ನೋಡ್ತಾ ಇದ್ದಾರೆ ಅಥವಾ ಈ ಹಾಡುಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಕೂಡ ಎಲ್ಲ ಹಾಡುಗಳು ಇಷ್ಟ ಆಗಬಹುದು ಜೊತೆಗೆ ಯಾವುದೇ ಕೂಡ ಹಾಡುಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇಷ್ಟ ಆಗುವಂತ ಒಂದು ಏನು ಒಂದು ಡಿಫ್ರೆಂಟ್ ಆಗಿ ಪ್ರತಿಯೊಂದು ಸಾಂಗ್ಗಳು ಕೂಡ ಒಂದೇ ಜಾನ್ರದಲ್ಲಿ ಇರೋದಿಲ್ಲ ಎಲ್ಲರಿಗೂ ಎಲ್ಲ ರೀತಿಯ ಹಾಡುಗಳು ಕೂಡ ಇಷ್ಟ ಆಗೋದಿಲ್ಲ ನಿಜ ಹಾಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಹಾಡುಗಳು ಇಷ್ಟ ಆಗಲೇಬೇಕು ಹಾಗೆ ಈ 6 ಸಾಂಗ್ಗಳು ಕೂಡ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಾಡು ಮನದಾಳದಲ್ಲಿ ನಿಚ್ಚೋಲು ಕೂರುತ್ತೆ ಅಂತ ಹೇಳ್ತೀವಿ ಹಾಗೆ ನಾವು ಟೈಟಲ್ ಸಾಂಗನ್ನು ಯಾವಾಗ ಪ್ಲ್ಯಾನ್ ಮಾಡಿದ್ವಿ ನಾವು ಒಂದು ಶ್ರುತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಹಾಗೆ ಅದನ್ನು ಜಯಶ್ರೀ ಮೇಡಮ್ ಹತ್ರ ಕಾಣಿಸ್ಬೇಕು ಅಂತ ಆಗಿತ್ತು ಅವರ ನಮ್ಗೆ ಅವೈಲಬಿಲಿಟಿ ಸಿಗ್ತಾ ಇರಲಿಲ್ಲ ಅವರು ಬೇರೆ ಕಡೆ ಕೆಲಸಗಳಲ್ಲಿ ಇರ್ತಾ ಇದ್ರು ಸೊ ಕೊನೆಗೆ ಅವರು ಆಲ್ಮೋಸ್ಟ್ ನಾವು 8 10 ತಿಂಗಳು ನಾವು ಕಾಯ್ದು ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ನಾವೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವರು ಕೂಡ ಕೊನೆಗೆ ಒಪ್ಕೊಂಡು ಈಗ ಅವ್ರದ್ದು ಕೂಡ ವಾಯ್ಸನ್ನು ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ ರೊಮ್ಯಾಂಟಿಕ್ ಸಾಂಗ್ನ ಹಾಗೆ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ಆಮೇಲೆ ಪಲ್ಲವಿ MD ಪಲ್ಲವಿ ಮೇಡಮ್ ಕೂಡ ಹಾಡಿದ್ದಾರೆ ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಮಯೂರ್ ಅಂತ ಹೇಳಿ ಅವನು ಕೂಡ ಒಂದು ಹಾಡಿದ್ದಾರೆ ಹಾಗೆ ಇದಕ್ಕೆ ಏನಂತ ಹೇಳಿದ್ರೆ ಈ ಸಂಗೀತದ ಹಿನ್ನೆಲೆಯಲ್ಲಿ ಹೇಗೆ ನಮಗೆ ಪ್ರೋಗ್ರಾಮಿಂಗ್ ಎಲ್ಲ ವರ್ಕ್ ಆಗಬೇಕು ಅದನ್ನು ನಮ್ಮ ಬೆನ್ನೆಲುಬಾಗಿ ನಿಂತಂಥ ತ್ಯಾಗರಾಜ್ ಸರ್ ಅವರು ಕೂಡ ಬಂದಿದ್ದಾರೆ ಇವತ್ತು ಅವ್ರಿಗೆ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಸೊ ಈ ರೀತಿ ಇನ್ನು ಸ್ವಲ್ಪ ಸಂದರ್ಭಗಳಲ್ಲಿ ನೀವು ಲಿರಿಕಲ್ ವಿಡಿಯೋ ನೋಡಿದ್ದೀರಾ ಇದು ಕೂಡ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹೀಗೆ ಎಲ್ಲ ಸಾಂಗ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಇದು ನನ್ನ ಮೊದಲ ಸಿನಿಮಾ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹೀಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ನಮ್ಮ
ನಮ್ಮ ತ್ಯಾಗರಾಜ್ ಅವರು ಇಡೀ ಮ್ಯೂಸಿಕ್ ಗೆ ಒಂದು ಬ್ಯಾಕ್ ಬೋನ್ ಬೇಕಾಗುತ್ತೆ ಅಂದ್ರೆ ಪ್ರಸನ್ನ ಅವರು ಫಸ್ಟ್ ಸಿನಿಮಾ ಆಗಿದ್ರಿಂದ ನಮಗೊಂದಷ್ಟು ಭಯ ಇರುತ್ತೆ ಆಮೇಲೆ ನಾವೇನೋ ಹೊಸದ್ ಕೊಡ್ಬೇಕು ಎಲ್ಲರೂ ಒಂದೇ ರೀತಿ ಆಗಬಾರ್ದು ಅನ್ನೋದು ಒಂದು ಮೂಲ ಉದ್ದೇಶ ಇರುತ್ತೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಮಗೆ ಟಿಲ್ಟೋಡೇ ಪಾಪ ಅವರು ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹತ್ತಾರು ಚೇಂಜಸ್ ಆದ್ರೂ ಕೂಡ ಯಾವುದೇ ಅಳಕಿಲ್ಲದೆ ಬೇಜಾರಿಲ್ಲದೆ ಹತ್ತತ್ತು ಸಲ ನಮ್ಮ ಡೈರೆಕ್ಟರ್ ನಿಮ್ಗೆ ಎಲ್ಲಿವರೆಗೂ ಹೋಗಕ್ಕೆ ಆಗುತ್ತೋ ಮಾಡ್ತಾ ಇರಿ ಸರ್ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿ ತುಂಬಾ ಒಂದು ಸಜೆಷನ್ ಕೊಟ್ಟು ತುಂಬಾ ಅಚ್ಚುಕಟ್ಟ ಕೆಲಸ ಮಾಡ್ಕೊಟ್ಟಿದ್ದಾರೆ ಅವರು ಕೂಡ ಒಂದು ದೊಡ್ಡ ಟೀಮ್ ಪರವಾಗಿ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಜೊತೆಗೆ ಮುಖ್ಯವಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಮುರಳೀಧರ್ ಅವರು ಅವರು ಬಂದಿಲ್ಲ ಯಾವುದೋ ಶೂಟ್ ಅಲ್ಲಿ ಇದ್ದಾರೆ ಸೊ ಮಳೆ ಬರ್ತಾ ಇರೋದ್ರಿಂದ ಡಿಲೇ ಆಗಿದೆ ಸೊ ಹಾಗಾಗಿ ಅವರು ತುಂಬಾ ಅಚ್ಚುಕಟ್ಟ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಸಿನಿಮಾಗೆ ಸಂಭಾಷಣೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಸಂತೋಷ್ ಮುಂದಿನ ಮನೆಯವರು ಸೊ ಅವರು ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಒಂದು ಎಷ್ಟು ಸಲ ಅವರು ಕಟ ಕೊಟ್ಟಿದ್ದೀನಿ ಅಂತಂದ್ರೆ ಪಾಪ ಅವ್ರು ಯಾವ್ದು ಬೇಜಾರ್ ಮಾಡ್ಕೊಂಡೇನೆ ಸರ್ ನಿಮ್ಗೆ ಏನ್ ಬೇಕು ಹೇಳಿ ಸರ್ ಸಿನಿಮಾ ಚೆನ್ನಾಗಿ ಬರ್ಬೇಕು ಎಷ್ಟೊತ್ತಾದ್ರೂ ಆಗ್ಲಿ ಯಾವತ್ತೆ ನೈಟ್ 12 ಗಂಟೆ 1 ಗಂಟೆ ಆದ್ರೂ ಕೂಡ ಫೋನ್ ಎತ್ತಿ ಮಾತಾಡಿ ನಮ್ಗೆ ಒಂದಷ್ಟು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸೊ ತದನಂತರ ಇವಾಗ ಟೀಸರ್ ಅನ್ನ ನೋಡಿದ್ರಿ ನಮ್ಮ ಟೀಸರ್ ಅನ್ನ ಕಟ್ ಮಾಡಿದ್ದು ನಮ್ಮ ಮಹೇಶ್ ಅಂಚಿದ್ರೆ ಅಂತ ಹೇಳಿ ಇಸ್ ಅ ವಂಡರ್ಫುಲ್ ಎಡಿಟರ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಡಿಟಿಂಗ್ ನ ಮಾಡ್ಕೊಟ್ಟಿದ್ದಾರೆ ಸೊ ನಮ್ಮ ಸಿನಿಮಾದ ಮೂಲ ಎಡಿಟರ್ ಬಂದ್ರಿ ವಿಜಯ್ ಎಂ ಕುಮಾರ್ ಅವರು ಸೊ ಅವರು ಕೂಡ ಇವತ್ತು ಬಂದಿಲ್ಲ ಸೊ ಎಲ್ಲ ಹೇಳಿ ನನ್ನ ಟೆಕ್ನಿಷಿಯನ್ ಟೀಮ್ಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯಮಾಡಿ ನಮ್ಮ ಸಿನಿಮಾವನ್ನ ಜನಗಳಿಗೆ ತಲುಪಿಸಿ ಮಾಧ್ಯಮ ಮಿತ್ರರು ಹಾಗೆ ಅಂತ ಕೇಳ್ಕೊಂಡ್ರು ಸೊ ಅವರು ಕೇಳಿದ್ರಲ್ಲೂ ಒಂದು ಅರ್ಥ ಇದೆ ಜೊತೆಗೆ ಅವ್ರು ಯಾವತ್ತೂ ಕನ್ನಡಿಗರನ್ನ ಕೈ ಬಿಡಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಅವರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ ಸೊ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದಾಗೆ ಕನ್ನಡ ಸಿನಿಮಾಗಳು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳೋದು ಯಾವ ಸಂದೇಹವಿಲ್ಲ ಅನುಮಾನವಿಲ್ಲ ಸೊ ನಮಗೂ ನಮ್ಮ ಸಿನಿಮಾನು ಕೂಡ ಜನರಿಗೆ ತಲುಪಿಸ್ತಾರೆ ಜೊತೆಗೆ ವಿಶೇಷವಾಗಿದೆ ಸಿನಿಮಾ ಅನ್ನೋದು ನೀವೆಲ್ಲರೂ ಟ್ರೈಲರ್ ನೋಡಿ ಗೊತ್ತಾಗಿರ್ಬೋದು ಟೀಸರ್ ನೋಡಿ ಗೊತ್ತಾಗಿರ್ಬೋದು ಓಪನಿಂಗೇ ಗೊತ್ತಾಯ್ತು ನಮ್ಮ ಮೇಡಮ್ ಮಾತಾಡ್ತಾ ಮಾತಾಡ್ತಾ ಗಂಟ್ಲು ಕಟ್ಕೊಂಡು ಹೋಗ್ಬಿಡ್ತು ಅಂದ್ರೆ ಅಂಬೂಜ ಅಲ್ಲೇ ಎಫೆಕ್ಟ್ ತೋರಿಸ್ತಾ ಇದೆ ನಮಗೆ ಮಂತ್ರವಾದಿ ಏನೋ ನನಗೆ ಛೂ ಮಂತ್ರ ಹಾಕ್ದಂಗೆ ಅನಿಸ್ತು ಅದು ಅಂಬೂಜಿನ ಎಫೆಕ್ಟ್ ಮೇಡಮ್ ಅದು ಸೊ ಅದ್ರ ಜೊತೆಗೆ ಅಂಬೂಜಕ್ಕೆ ಭುಜವಾಗಿ ಸುಮಾರು ಜನ ಕಲಾವಿದರೆಲ್ಲ ನೋಡಿ ಜೊತೆಗಿದ್ದಾರೆ ಸೊ ಅವ್ರ ಜೊತೆಗೆ ನಾನು ಕೂಡ ಒಂದು ಮಾಡಿದ್ದೀನಿ ಒಂದು ಸಣ್ಣ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಇದರಲ್ಲಿ ಫುಲ್ ಕ್ಯಾರಿ ಆಗಂತ ಕ್ಯಾರೆಕ್ಟರ್ ಶ್ರೀನಿ ಹನುಮಂತರಾಜ್ ಅವ್ರನ್ನ ಕೊಟ್ಟಿದ್ದಾರೆ ಸೊ ಅವರು ತುಂಬಾ ಚೆನ್ನಾಗಿ ಕೆಲಸ ತಗೋತಾರೆ ಹನುಮಂತರಾಜ್ ಅವರು ನಮ್ಮ ಸಂದೀಪ್ ಸರ್ ಹೇಳ್ತಾ ಇದ್ರು ನಡ್ಕೊಂಬನ್ನಿ ಹಂಗೆ ಟೀ ಹಿಡ್ಕೊಂಬನ್ನಿ ಅಂತ ಅದ್ರ ಜೊತೆಗೆ ಅವ್ರ ಕೆಲಸನೂ ಆಗ್ಬೇಕು ಟೀ ಕುಡಿಯೋ ಸೊ ಅಷ್ಟು ಚೆನ್ನಾಗಿ ಅವ್ರ ಕೆಲಸ ತಗೊಂಡಿದ್ದಾರೆ ಕಲಾವಿದರ ಜೊತೆಗೆ ಸೊ ಎಲ್ರಿಗೂ ಕೂಡ ಒಂದೊಂದು ವಿಶೇಷವಾದ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಸೊ ನಾವು ನಮ್ಮ ರಜನಿ ಅವ್ರದ್ದು ಗೆಟಪ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಲಂಬಾಣಿ ಒಂದು ವಿಶೇಷವಾದ ಒಂದು ಕ್ಯಾರೆಕ್ಟರ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ಅಷ್ಟೇ ವಿಶೇಷವಾಗಿದ್ರಲ್ಲಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇನ್ನ ಮೇಡಮ್ ಶುಭ ಪೂಜೆ ಮೇಡಮ್ ಅವರು ಹೀರೋ ಬಗ್ಗೆ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗುತ್ತೆ ಟೀಸರ್ ನೋಡಿದ್ರೆ ಒಂದು ವಿಶೇಷತೆ ಇದೆ ಅನಿಸುತ್ತೆ ಏನು ಅಂದ್ರೆ ಒಂದು ಡೈಲಾಗ್ ಇಲ್ಲ ಟೀಸರ್ ಅಲ್ಲಿ ಒಂದೇ ಒಂದು ಡೈಲಾಗ್ ಇಲ್ಲ ಆದ್ರೂ ಕೂಡ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ ಸೊ ಅದು ನಿರ್ದೇಶಕರಿಗಿರ್ತಕ್ಕಂಥ ಒಂದು ಒಂದು ಸಾಮರ್ಥ್ಯ ಅಂತ ಹೇಳ್ಬೋದು ಸೊ ಹಾಗೆ ನನಗೆ ವಿಶೇಷವಾಗಿ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಸಾಂಗ್ಸ್ ಹಾರೋ ಸಿನಿಮಾ ಅಂದ ತಕ್ಷಣ ಸಾಂಗ್ಸ್ ಕೇಳೋಕ್ಕೂ ಭಯ ಆಗುತ್ತೇನೋ ಅನ್ನೋ ಥರ ಕೆಲವೊಂದು ಇರ್ಬೋದೇನೋ ಆದರೆ ಈ ಸಿನಿಮಾದಲ್ಲಿ ಲಾಲಿ ಸಾಂಗ್ ಇದೆಯಲ್ಲ ನಿಜವಾಗ್ಲೂ ಎದ್ದು ಪ್ರಣಾಮ ಮಾಡ್ಬೇಕು ಅವ್ರಿಗೆ ಅಷ್ಟು ಚೆನ್ನಾಗಿ ಆಡಿದ್ದಾಳೆ ಯಾಕಂದ್ರೆ ಹಕಾರ ಅಕಾರಗಳಲ್ಲಿ ಎಷ್ಟು ಚೆನ್ನಾಗಿ ಉಚ್ಚಾರ ಮಾಡಿದ್ದಾಳೆ ಅಂತಂದ್ರೆ ಅದನ್ನು ನೋಡಿ ಕಲಿಬೇಕು ನಾವು ಅವ್ರ ಕನ್ನಡವನ್ನ ಎಷ್ಟು ಹೆಂಗೆ ಬೇಕೋ ಹಂಗೆ ಆಡ್ತಾ ಹೋಗ್ತಾ ಇದ್ವಿ ಏನೇನೋ ಮಾಡ್ತಾ ಇದ್ವಿ ಸೊ ಆದ್ರೆ ಹುಡುಗಿ ಹಕಾರ ಹಕಾರಗಳನ್ನು ಎಷ್ಟು ಚೆನ್ನಾಗಿ ಉಚ್ಚಾರ ಮಾಡಿ ಅಷ್ಟು ಚೆನ್ನಾಗಿ ಆಕಾಂಕ್ಷೆ ಆಡಿದ್ದಾರೆ ಸೊ ಅದು ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ರೆ ದೊಡ್ಡವ್ರಿಗೂ ಕೂಡ ಸಹಜವಾಗಿ ಇಷ್ಟ ಆಗುತ್ತೆ ಅದು ಅದನ್ನ ಸಾಂಗ್ಸ್ ಕೇಳ್ತಾ ಹೋದ್ರೆ ಇನ್ನು ಕೇಳ್ತಾ ಇರಬೇಕು ಅನ್ಸುತ್ತೆ ಮೊದಲನೇದಾಗಿ ಸಿನಿಮಾನೇ ಅನೌನ್ಸ್ ಮಾಡೋ ಪ್ರಕಾರ ಒಬ್ಬ ಮಗು ತಾಯಿ ಹೇಳ್ತಕ್ಕಂಥ ಒಂದು ವಿಶೇಷವಾದ ಲಾಲಿ ಹಾಡಿದ್ದು ಸೊ ಅದ್ರ ಜೊತೆಗೆ ಒಂದು ಟೈಟ್ಲ್ ಸಾಂಗ್ ಇದೆ ಆ ಬಿ ಜಯಶ್ರೀ ಮೇಡಮ್ ಅವರು ಹಾಡಿರೋದು ಅದು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ ಅದನ್ನ ಸಿನಿಮಾದಲ್ಲಿ ಕೇಳಿದ್ರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅದು ಕೂಡಿಸುತ್ತೆ ಸಿನಿಮಾ ಎದ್ದೋಗ ಹೋಗೋಕ್ಕೂ ಬಿಡಲ್ಲ ಅಷ್ಟು ಚೆನ್ನಾಗಿ ಆ ಸಿನಿಮಾ ಕೂಡಿಸುತ್ತೆ ಸಾಂಗ್ ಸೊ ಹಂಗೆ ಒಂದು ಸುಮಾರು ವಿಶೇಷ ಇರ್ತಕ್ಕಂಥ ಸಿನಿಮಾ ಇದು ಸೊ ಇಂಥ ಒಂದು ಸಿನಿಮಾದಲ್ಲಿ ನಾನಿರೋದು ಕೂಡ ನನಗೆ ಬಹಳ ಖುಷಿ ಕೊಟ್ಟಿದೆ ಶ್ರೀನಿ ಹನುಮಂತರಾಜ್ ಅವರು ಮತ್ತು ಕಾಶಿನಾಥ್ ಸರ್ ಅವರು ಒಂದು ಕೂತ್ಕೊಂಡು ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾವನ್ನು ಅಂದರೆ ಎಂಟರ್ಟೈನ್ ಜೊತೆ ಜೊತೆಗೆ ಒಂದು ವಿಶೇಷವಾದ ಮೆಸೇಜ್ ಇರ್ತಕ್ಕಂಥ ಚಿತ್ರವನ್ನು ಮಾಡಿದ್ದಾರೆ ಸೊ ಅಂಥ ಸಿನಿಮಾದಲ್ಲಿ ನಾನಿರೋದು ಮತ್ತು ಇಂಥ ಒಂದು ಸಿನಿಮಾಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಮನಸ್ಸಿ ಸೊ ಕಲಾವಿದರು ಒಂದು ಸಿನಿಮಾ ಮಾತು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮೊದಲಿಂದ ಕೊನೆವರೆಗೂ ಒಂದು ನಿಮ್ಮ ಕ್ಯಾರೆಕ್ಟರ್ ಬಹಳ ವಿಶೇಷತೆ ಇದೆ ಅದೇ ಫುಲ್ಫಿಲ್ ಮಾಡುತ್ತೆ ಅಂತ ಹೇಳಿ ಹೌದು ಸರ್ ಅವರು ಆ ಕ್ಯಾರೆಕ್ಟರ್ ಮೇಲೆ ಅಷ್ಟು ನಂಬಿಕೆ ಇಟ್ಟು ನನಗೆ ಆ ಕ್ಯಾರೆಕ್ಟರ್ನ ಕೊಟ್ಟರು ಜೊತೆಗೆ ಫಸ್ಟಿಂದ ಕೊನೆವರೆಗೂ ಒಂದು ಕಾಮಿಡಿ ಕ್ಯಾರಿ ಆಗಿದೆ ಯಾಕಂದ್ರೆ ಒಂದು ಹಾರರ್ ಮೂವಿ ಅಂತಂದಾಗ ಅಲ್ಲಿ ಭಯ ಮತ್ತು
ಬೇರೆ ಬೇರೆ ವಿಷಯಗಳು ಭಾವನಾತ್ಮಕ ವಿಷಯಗಳೇ ಹೋಗ್ತಾ ಇತ್ತು. ಜೊತೆಗೆ ಅದ್ರ ಜೊತೆಗೆ ಕಾಮಿಡಿ ಅನ್ನೋದು ಮಿಕ್ಸ್ ಆದ್ರೆ ಎಂಟರ್ಟೈನಿಂಗ್ ಬರೋಲ್ಲ. ಸೊ ಹಾಗಾಗಿ ಇಡೀ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ ಕ್ಯಾರಿ ಆಗ್ತಕ್ಕಂತ ಒಂದು ಕ್ಯಾರೆಕ್ಟರ್. ಸೊ ಅದನ್ನು ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ ಪಾತ್ರ ಮಾಡ್ತಿರೋವಾಗ ಕೂಡ ನಿರ್ದೇಶಕರಿರ್ಬೋದು ಮತ್ತೆ ಸಂಭಾಷಣೆಕಾರರಿರ್ಬೋದು, ಸೊ ಇಷ್ಟೇ ಮಾಡಿ ಇಷ್ಟೇ ಸಂಭಾಷಣೆ ಬರ್ತಿರೋದು ಇಷ್ಟೇ ಮಾಡಬೇಕು ಅಂತ ಎಲ್ಲೂ ನನಗೆ ಗೆರೆ ಹಾಕಿಲ್ಲ. ಸೊ ಮಾಡಿ ನಿಮ್ಗೆ ಏನ್ ಬರುತ್ತೋ ಅದನ್ನ ಹಾಕಿ ಅಂತ ಹೇಳಿ ಹೇಳಿದಾಗ, ಸೊ ಅಲ್ಲಿ ಒಂದು ಸ್ಪಾಟಲ್ಲಿ ಕೆಲವು ಕ್ರಿಯೇಟಿವಿಟಿ ವರ್ಕ್ ಆಗಿ ಕೆಲವು ಡೈಲಾಗ್ಗಳೆಲ್ಲ ಬಂದು ಚೆನ್ನಾಗಿ ವರ್ಕ್ ಆಗಿದೆ ಸರ್. ಸೊ ಹಂಗಾಗಿ ನಾವಲ್ಲಿ ಎಂಜಾಯ್ ಮಾಡಿದ್ವಿ ಪಾತ್ರ ಮಾಡುವಾಗ, ಜೊತೆಗಿರೋ ಕಲಾವಿದರು ನಾವು ಕೂಡ ಮತ್ತೆ ಟೆಕ್ನಿಷಿಯನ್ಸ್ ಕೂಡ ಎಂಜಾಯ್ ಮಾಡಿದ್ರೆ. ಸೊ ಅಲ್ಲಿ ನಾವು ನಕ್ಕಿದೀವಿ ಅಂತಂದ್ರೆ ಸಹಜವಾಗಿ ಸಿನಿಮಾ ನೋಡುವಾಗ ಎಲ್ಲರೂ ನಕ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ನೀವು ನಕ್ಕರೆ ಅದೇ ನಮ್ಮ ಪುಣ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಜೀಜು. ಒಂದನೇದಾಗಿ ಇದು ಫೀಮೇಲ್ ಪ್ರೊಟಾಗನಿಸ್ಟ್ ಫಿಲ್ಮ್ ಅಂದ್ರೆ ಹೆಣ್ಣು ಮಗಳು ನಾಯಕತ್ವವನ್ನ ಸ್ವೀಕರಿಸಿ ಮುಂದೆ ನಡೆದಿರ್ತಕ್ಕಂಥ ಸಿನಿಮಾ ಅಂತ ನಾನು ಶೃಂಗಿ ಮಾತಾಡ್ತಾ ಇದ್ದೀನಿ. ಸರಿ, ಈ ಥರ ಸಿನಿಮಾ ಇದೆ, ಕಥೆ ಹೇಳಿದ್ರು, ಕಥೆ ವಿಭಿನ್ನವಾಗಿದೆ, ಇನ್ನೇನೋ ಒಂದು ಎಕ್ಸ್ ಫ್ಯಾಕ್ಟರ್ ಬೇಕು, ಸಮ್ ಎಕ್ಸ್ ಫ್ಯಾಕ್ಟರ್ ನೆಸೆಸರಿ ಇದೆ ಅಂತ ನನಗೆ ತುಂಬ ಅನಿಸ್ತಾ ಇತ್ತು. ನಾನು ಶ್ರೀನಿವರ್ಗೆ ಮತ್ತೆ ಮತ್ತೆ ಕಷ್ಟಪಟ್ಟು ಸುಮಾರು ಸರಿ ಫೋನ್ ಮಾಡಿ, ಕಾಶಿ ಸರ್ಗು ಸುಮಾರು ಸರಿ ಫೋನ್ ಮಾಡಿ ಕಷ್ಟಪಟ್ಟಿದ್ದೆ. ಬಟ್ ಯಾವಾಗ ನಾವು ಚಿತ್ರೀಕರಣಕ್ಕೆ ಇಳಿದ್ವಿ ಆವಾಗ ನನಗೆ ತುಂಬ ಬ್ಯೂಟಿಫುಲ್ ಆಗಿ ಕ್ಲಿಯರ್ ಫ್ಲಾಶ್ ಆಯಿತು ದ್ಯಾಟ್ ತುಂಬ ರಿಸರ್ಚ್ ವರ್ಕ್ ಆಗಲೇ ಮಾಡಿದ್ದಾರೆ. ಶ್ರೀನಿಯವರಾಗಲೇ ಮೆನ್ಷನ್ ಮಾಡಿದ ಹಾಗೆ ಅವ್ರದ್ದೇನು ತಂಡ ಇದೆ, ಈ ಇನ್ಸಿಡೆಂಟ್ನ ಮೇಲೆ ಸಾಕಷ್ಟು ರಿಸರ್ಚ್ ಮಾಡಿ, ಆಸ್ಥೆಯಿಂದ ರಿಸರ್ಚ್ ಮಾಡಿ ಇದನ್ನು ಎಡೆಯಾಗಿ ಸ್ವೀಕರಿಸಿ ಇದನ್ನೊಂದು ಉತ್ತಮ ಚಿತ್ರವಾಗಿ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಂಗ್ಗಳಿದೆ. ನಾನು ವೈಯಕ್ತಿಕವಾಗಿ ನನ್ನ 7ನೇ ಸಿನಿಮಾ ಆದರೂ ಯಾವತ್ತೂ ಕಮರ್ಷಿಯಲ್ ನಂಬರ್ ಆಗಿ ನಾನು ನಾಯಕನ ಪಾತ್ರದಲ್ಲಿ ಡ್ಯಾನ್ಸ್ ಮಾಡಿರಲಿಲ್ಲ. ಶ್ರೀನಿಯವರು ನನಗೆ ಸಾಕಷ್ಟು ತಾಲೀಮು ಕೊಟ್ಟರು, ಕೊರಿಯೋಗ್ರಫಿ ಮಾಡಿಸಿ ಶುಭಾಗ್ರಹ ಸಪೋರ್ಟ್ ಮಾಡಿ ನಾವು ಒಂದು ಉತ್ತಮ ಚಿತ್ರವನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀವಿ ಅನ್ನೋ ಭರವಸೆ ನನಗಿದೆ. ಜಿಜಿಯವರಿದ್ದಾರೆ, ರಜನಿಯವರಿದ್ದಾರೆ, ಆ್ಯಂಡ್ ಆಕಾಂಕ್ಷಾ ಇದ್ದಾಳೆ, ಗುರು ಸರ್ ಇದ್ದಾರೆ. ಆ್ಯಂಡ್ ಪ್ರತಿದಿನ ನಾವು ಕೆಲಸ ಮಾಡುವಾಗ ಅವತ್ತಿನ ದಿನದ ಪ್ಲ್ಯಾನಿಂಗ್ ಎಷ್ಟು ಅಚ್ಚುಕಟ್ಟಾಗಿರ್ತಿತ್ತು ಅಂದರೆ ಈ ಸಮಯಕ್ಕೆ ನಾವು ಎಂಟರ್ ಆಗ್ತಿದ್ವಿ, ಈ ಟೈಮ್ಗೆ ಎಕ್ಸಿಟ್ ಆಗ್ತಿದ್ವಿ, ಎಲ್ಲೂ ನಮಗೆ ನೋಬಲನ್ನು ಕೊಡದೆ ಆರ್ಟಿಸ್ಟನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಇಲ್ಲಿವರೆಗೆ ತಂದುಕೊಟ್ಟಿದ್ದಾರೆ ಶ್ರೀನಿಯವರು. ಶುಭಾಸ್ ಡಿಸಗ್ರೀಯಿಂಗ್ ವಿತ್ ಮೀ, ಬಟ್ ಐ ವುಡ್ ಸೇ ದಟ್ ಇಸ್ ದ ಕೇಸ್. ಆ್ಯಂಡ್ ಇದರಲ್ಲಿ ನಾನು ಒಂದು ರಿಪೋರ್ಟರ್ನ ಪಾತ್ರವನ್ನು ವಹಿಸಿದ್ದೀನಿ. ಅದಕ್ಕೆ ನಾನು ಇಬ್ಬರಿಗೆ, ಮೂರು ಜನಕ್ಕೆ ಥ್ಯಾಂಕ್ ಯು ಹೇಳಬೇಕು, ದೀಪಿಕಾ ಕಾರ್ಯಪ್ಪ, ಇಮ್ರಾನ್ ಹಾಗೂ ಭಾಗ್ಯ ಅಂತ. ಈ ಮೂರು ಜನ ರಿಪೋರ್ಟರ್ಸ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಐ ಸ್ಪೆಂಡ್ ಕ್ವೈಟ್ ಅ ಬಿಟ್ ಆಫ್ ಟೈಮ್ ವಿತ್ ದೆಮ್. ನನ್ನದೇ ಸಿಟಿ ಅಂದರೆ ಬೆಂಗಳೂರು ನನ್ನದೇ ಸಿಟಿ, ನಾನು ಸಾಕಷ್ಟು ವರ್ಷ ಇಲ್ಲೇ ಇದ್ದೀನಿ. ಇದರ ಬಗ್ಗೆ ನನಗೆ ತುಂಬ ಹೊಸ ಹೊಸ ನೋಟಗಳನ್ನು ತಂದುಕೊಡೋಕ್ಕೆ ಅಂಬುಜ ಖಂಡಿತ ಕಾರಣ ಆಗಿದೆ. ನನ್ನ ವ್ಯಕ್ತಿಗಳನ್ನು ಭೇಟಿ ಮಾಡೋದಕ್ಕೆ ಚಾನ್ಸೇ ಇರಲಿಲ್ವೇನೋ, ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ, ನಮ್ಮ ಜಗತ್ತಿನ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದ ಮೂಲಕ ನಿಮ್ಮೆಲ್ಲರಿಗೂ ಆ ಸಂದೇಶವನ್ನು ನಮ್ಮ ಡೈರೆಕ್ಟರ್ ಅವರು ಕೂಡ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹೋಪಿಂಗ್ ಇಟ್ಸ್ ಗುಡ್ ಬಿ ಎ ಬ್ರಿಲಿಯಂಟ್ ವಾಚ್. ಇಲ್ಲಿರೋ ಎಲ್ಲರೂ ನಮ್ಮ ಸಿನಿಮಾದ ಸಕ್ಸಸ್ಗೆ ಮುಖ್ಯವಾದ ಕಾರಣ ಆಗ್ತೀರಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ನನ್ನ ಕಡಕಡಿಯ ನಮನ ಆ್ಯಂಡ್ ರಿಕ್ವೆಸ್ಟ್, ದಯವಿಟ್ಟು ನಮ್ಮ ಟೀಸರ್ನಾಗಲಿ ನಮ್ಮ ಲಿರಿಕಲ್ ವಿಡಿಯೋನಾಗಲಿ ಶೇರ್ ಮಾಡಿ, ಹೆಚ್ಚು ಜನ ನಮ್ಮ ಸಿನಿಮಾ ನೋಡುವ ಹಾಗಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಲಂಬಾಣಿ ಕ್ಯಾರೆಕ್ಟರ್ಗೆಲ್ಲ ಇಟ್ಸ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಆ ಒಂದು ಅಟೈರ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಲ್ಲಿ ಜನಗಳ ಜೊತೆ ಮಿಂಗಲ್ ಆದಾಗ ಅವರು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ, ಹಾಗೆ ಈ ಪಾತ್ರನ ಲಂಬಾಣಿ ಪಾತ್ರ ಮಾಡಬೇಕು ಅಂತ ಹೇಳಿದಾಗಲೇ ನನಗೆ ಒಂದು ಆ ಥಾಟ್ ಬಂದ್ಬಿಟ್ಟಿತ್ತು, ಓ ಇಷ್ಟು ಇರುತ್ತೆ ಜ್ಯುವೆಲ್ರಿ ಇರುತ್ತೆ, ಇಷ್ಟು ಕಾಸ್ಟ್ಯೂಮ್ ಇರುತ್ತೆ ಅಂತ. ಫಸ್ಟ್ ಡೇ ಹಾಕ್ಕೊಂಡಾಗ ನಂಗೆ ತುಂಬ ಈ ದಿನ ತಲೆ ಸಿಕ್ಕಾಪಟ್ಟೆ ಪೇಯ್ನ್ ಆಗೋಕ್ಕೆ ಶುರು ಆಗೋಗಿತ್ತು. ಬಟ್ ಹೋಗ್ತಾ ಹೋಗ್ತಾ ನನಗೆ ಆ ಪೇಯ್ನ್ ಎಲ್ಲ ಮರ್ತೋಯ್ತು. ಬಿಕಾಸ್ ನಾನು ಗದಗ್ ತಾಂಡ, ತುಂಬಾ ದೊಡ್ಡ ತಾಂಡ ಅದು ಲಂಬಾಣಿ ತಾಂಡ, ಆ ತಾಂಡದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಹೆಂಗಸು ಕೂಡ ಇದೇ ಥರ ಕಾಸ್ಟ್ಯೂಮಲ್ಲಿ ಬೆಳಗ್ಗೆಯಿಂದ ರಾತ್ರಿಯಿಂದ ಇಡೀ ದಿನ ಅವ್ರು ಹಿಂಗೆ ಇರ್ತಾರೆ, ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡೋದೇ ಇಲ್ಲವಂತೆ. ಅದನ್ನು ಕೇಳಿ ನನಗೆ ನಾವೆಲ್ಲ ಯಾವ ಏನು ಅಲ್ಲ ಅಂತ ಅನಿಸ್ತು. ಸೊ ನಾವು ಬರೀ ಪಾತ್ರಕ್ಕೋಸ್ಕರ ಈ ಕಾಸ್ಟ್ಯೂಮ್ನ ಹಾಕ್ಕೊಳ್ತೀವಿ ತಂದ್ಬಿಡ್ತೀವಿ, ಬಟ್ ಅಂದರೆ ಅವರು ಬೆಳಗಿಂದ ಇಡೀ ಲೈಫ್ ಲಾಂಗ್ ಹಿಂಗೆ ಇರ್ತಾರೆ ಅಂತ ಅಂದಾಗ ಅದನ್ನು ನನಗೆ ಒಂಥರ ಇನ್ಸ್ಪೈರ್ ಆಯಿತು ಈ ಕ್ಯಾರೆಕ್ಟರ್ಗೆ. ಮತ್ತು ಈ ಕ್ಯಾರೆಕ್ಟರ್ ಲಂಬಾಣಿ ಅಂತ ಹಾಕ್ಕೊಂಡ್ಮೇಲೆ ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅವರು ಮಾತಾಡೋ ಸ್ಟೈಲ್ ಆಗಿರ್ಬೋದು,
ಅವ್ರು ನಡ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು ಅದೆಲ್ಲ ನಮಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ನಾವು ಮುಂದಿನ ದಿನನೇ ಹೋಗಿ ಗದಗ ಶೂಟಿಂಗ್ ಹೋದಾಗ ಮುಂದಿನ ದಿನನೇ ಹೋಗಿ ಶ್ರೀನಿ ಸರ್ ಆಗಿರ್ಬೋದು, ಕಾಶಿನಾಥ್ ಸರ್, ಶೇಖರ್ ಸರ್ ಎಲ್ಲರೂ ಕರ್ಕೊಂಡು ಹೋಗಿ ಒಂದು ಅಷ್ಟು ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ ನಾನು. ಅವ್ರು ಹೆಂಗೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗೆ, ಅವ್ರು ಹೆಂಗೆ ವಾಕ್ ಮಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಅದೆಲ್ಲ ನಾನು ಕ್ಯಾಚ್ ಮಾಡಿ ನೆಕ್ಸ್ಟ್ ಡೇ ಶೂಟಿಂಗಿಗೆ ಹೋಗಿದ್ದು. ಸೊ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಮತ್ತು ಒಳ್ಳೆಯ ಕ್ಯಾರೆಕ್ಟರ್ ಕೂಡ ಇದು. ಎಲ್ಲ ಹೇಳ್ದಂಗೆ ನನ್ನ ಮಗಳ ಕ್ಯಾರೆಕ್ಟ್ರು ಆಕಾಂಕ್ಷ ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಆ ಹಾಡು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ಸಲ ಒಂದು ಮಗು ತಾಯಿಗೆ ಹಾಡಿರುವಂಥ ಹಾಡು. ಇಟ್ಸ್ ಎ ಬ್ಯೂಟಿಫುಲ್ ಕಂಪೋಸಿಷನ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ. ನನಗಂತೂ ಆ ಸಾಂಗ್ ಕೇಳ್ತಾ ಇದ್ರೆ ಕೇಳ್ತಾನೇ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಸಾಂಗು. ಆಮೇಲೆ ಇನ್ನೂ ಒಂದು ಟೈಟಲ್ ಟ್ರ್ಯಾಕ್ ಇದೆ. ಆ ಟೈಟಲ್ ಟ್ರ್ಯಾಕು ಬಿ ಜೆ ಶ್ರೀ ಅಮ್ಮ ಸಾಂಗ್ಗಳನ್ನ ನಾವು ಚಿಕ್ಕವರಿರ್ಬೇಕಾದ್ರೆ ಬೇಸಿಕಲಿ ಐ ಆಮ್ ಎ ಸಿಂಗರ್. ಸೊ ನಾನು ಅವ್ರ ಹಾಡುಗಳನ್ನ ಹಾಡೋದಕ್ಕೆ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಇವತ್ತು ನನಗೆ ಅವರು ಒಂದು ಸಾಂಗ್ ಹಾಡ್ತಿದ್ದಾರೆ ಅಂದಾಗ ಆ ಒಂದು ಖುಷಿಗೆ ಬೇರೆ ಇತ್ತು ನನಗೆ. ಆ್ಯಕ್ಚುಲಿ ಅವ್ರು ಸಿಕ್ಕಿಲ್ಲ ಅಂದಾಗೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆಲ್ಲೋ ಒಂಚೂರು ಬೇಜಾರಾಗ್ತಿತ್ತು. ಈಗ ಅವರು ಸಿಕ್ಕಿ ಟೈಮ್ ಕೊಟ್ಟು ಹಾಡಿದಾಗ ನನಗೆ ಒಂಥರ ಅದು ಖುಷಿನೇ ದುಪ್ಪಟ್ಟಾಗೋಗಿದೆ. ಆ್ಯಂಡ್ ಇಡೀ ಟೀಮ್, ಅಂಬುಜಾ ಟೀಮ್ ಏನಿದೆ, ಎಲ್ಲರೂ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಎಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ಹಾಗೆ ಎಲ್ಲ ನನ್ನ ಟೀಮ್ಗೆ, ಅಂಬುಜಾ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಕಾಶಿನಾಥ್ ಸರ್, ಅವ್ರಿಗೆ ಆದಂಥ ಒಂದು ಜವಾಬ್ದಾರಿ ಇರುತ್ತೆ, ಬಟ್ ಎಲ್ಲೂ ಯಾವುದೇ ರೀತಿ ಒಂಚೂರು ಕಷ್ಟ ಆಗದೆ ಇರೋ ಥರ ಒಂಥರ ಈ ಮಗು ಜೊತೆ ಈ ಮಗು ಥರ ನೋಡ್ಕೊಂಡಿದ್ದಾರೆ. ಯಾಕಂದರೆ ಈ ಕಾಸ್ಟ್ಯೂಮು ಹೇಳ್ತಾ ಇದ್ರು 20-25 ಕೆ ಜಿ ಇದೆ ಅಂತ. ಇಡೀ ರಾತ್ರಿ ಶೂಟ್ ಮಾಡಿದಾಗ ಇದನ್ನು ಹೊತ್ಕೊಂಡೇ ಕೂತ್ಕೋಬೇಕಿತ್ತು. ಪಾಪ ಅವ್ರು ಎಷ್ಟು ಹೆಲ್ಪ್ ಮಾಡೋರು ಅಂದರೆ, ಇಲ್ಲ ನೀವು ಸ್ವಲ್ಪ ಇದನ್ನು ತಗ್ಬಿಟ್ಟು ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ ಅಂತ ಅಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಈ ಸಿನಿಮಾ ಮೇಲೆ ಇರಬೇಕು. ಹಾಗೆ ಅಷ್ಟೇ ಪ್ರೀತಿ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಪ್ಪ ಮಾತ್ರ ಅಪ್ಪ ಚಾನ್ಸ್ ಕೊಟ್ಟರು ಬಂದು, ಆಮೇಲೆ ಅವರು ಹೆಲ್ಪ್ ಮಾಡಿದ್ರು. ಸಾಂಗ್ ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಥ್ಯಾಂಕ್ ಯು. ಮತ್ತೆ ಇದಕ್ಕೆ ಹೆಲ್ಪ್ ಮಾಡಿದ ಪ್ರಸನ್ನ ಅಂಕಲ್, ಅವರು ನನಗೆ ಹೆಲ್ಪ್ ಮಾಡಿದ್ರು ಈ ರೀತಿ ಹಾಡು ಅಂತ. ಥ್ಯಾಂಕ್ ಯು. ಮತ್ತೆ ಎಲ್ಲರೂ ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ರು. ಮತ್ತೆ ಇವರು ನನಗೆ ತುಂಬ ವೇಟ್ ಇದೆ, ಅದು ನಾನು ಎತ್ಕೊಂಡೆಲ್ಲ ಮಾಡೋದು. ಥ್ಯಾಂಕ್ ಯು. ಇವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ನಾವು ಶೂಟ್ ಮಾಡಬೇಕಾದ್ರೆ ಇವಳು ಹಾಡಿರೋದಲ್ವ ಹಾಡೋದು, ಸೊ ಇವಳು ಏನಾದರೂ ಸ್ವಲ್ಪ ಅನ್ಈಸಿ ಫೀಲ್ ಆದರೆ ಅವಳಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಶ್ರೀನಿ ಸರ್ ಎಷ್ಟು ಹೇಳಿದ್ರೂ ಕಾನ್ಸಂಟ್ರೇಷನ್ ಮಾಡ್ತಿರಲಿಲ್ಲ. ಅವಾಗ ಹೇಳೋರು, ಈಗ ನೀನು ಹಾಡಿದ್ಯಲ್ವ, ಇದನ್ನು ಕರೆದು ಬೇರೆ ಯಾರಾದರೂ ಮಗು ಕೈಲಿ ಹಾಡಿಸ್ಬಿಡ್ತೀನಿ, ನೀನು ಏನಾದರೂ ನೀನು ಆ್ಯಕ್ಟ್ ಮಾಡಿಲ್ಲ ಅಂದರೆ ಅವಾಗ ಅಲರ್ಟ್ ಆಗ್ಬಿಡೋಳು. ಓಕೆ ಓಕೆ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಸೋ ಸ್ವೀಟ್ ಆಕಾಂಕ್ಷಾ. Thank you so much, Akanksha. We wish you all the best. Thank you so much. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಪತ್ರಕರ್ತರಿಗೆ, ಮತ್ತೆ ಇಲ್ಲಿ ಬಂದಿರೋರೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಂಬುಜಾ ಒಂದು ಕ್ರೈಮ್ ಥ್ರಿಲ್ಲರ್ ಹಾರರ್ ಸಿನಿಮಾ. ನಾನು ಕ್ರೈಮ್ ರಿಪೋರ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲಿ. ಶ್ರೀನಿ ಸರ್ ಅವ್ರ ಜೊತೆ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ, ಯಾಕಂದರೆ ಕೆಲವು ದಿನಗಳ ನಂತರ ನಾವು ಒಟ್ಟಿಗೆ ಮಾಡಿದ್ವಿ. ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್ ನಾವು. ಅದರ ಆದಮೇಲೆ ಆ್ಯಕ್ಚುಲಿ 2-3 ಸಬ್ಜೆಕ್ಟ್ ಮಾತಾಡಿದ್ವಿ ನಾವು ಮಾಡಬೇಕು ಅಂತ. ಸೊ ನಾನು ಶ್ರೀನಿ ಟೀಮ್ ಆಗಿ ಮಾಡಬೇಕು ಅಂತಂದಾಗ ಬೇರೆ ಬೇರೆ ಕಾನ್ಸೆಪ್ಟ್ಸ್ ನಾವು ಯೋಚನೆ ಮಾಡ್ತಾ ಇದ್ವಿ. ಕೆಲವು ತಿಂಗಳ ನಂತರ ಶ್ರೀನಿ ಸರ್ ಬಂದುಬಿಟ್ಟು, ಮೇಡಮ್ ಇದೊಂದು ಸಬ್ಜೆಕ್ಟ್ ಇದೆ ಮಾಡೋಣ ಅಂತ ಹೇಳಿದ್ರು. ನಾನು ಯಾವ ಜಾನರ್ ಅಂತ ಕೇಳಿದೆ. ಹಾರರ್ ಅಂದ್ರೂ ಇಲ್ಲ ಸರ್, ನಾನು ನಿಮ್ಮ ಜೊತೆ ಹಾರರ್ ಮಾತ್ರ ಮಾಡಲ್ಲ ಅಂದೆ. ಯಾಕಂದರೆ ಪ್ರೀವಿಯಸ್ ಸಿನಿಮಾನ ಹಾರರು, 40 ದಿನ ರಾತ್ರಿ ಕಾಲ್ಶಿ ನನ್ನ ಕೈನಲ್ಲಿ ಮಾಡಿಸಿದ್ದಾರೆ. ಅಲ್ಲೂ ಅಷ್ಟೇ ಟೈಮ್ ಬೆಳಗಿನ ಜಾವವರೆಗೂ ನಾವು ಶೂಟಿಂಗು ಅದು ಚರೀಲಿ. ಸೊ ಸರ್ ಬೇಡ ಸರ್, ನಿಮ್ಮ ಜೊತೆ ಅಂದ್ರೆ ಇನ್ನೊಂದು ಸರ್ತಿ ನಾನು ಹಾರರ್ ಮಾಡಲ್ಲ ಅಂದೆ. ಇಲ್ಲ ಇಲ್ಲ, ಈ ಸರ್ತಿ ನೋಡೋ, ನಾನು ಖಂಡಿತ ಅವರು ತುಂಬ ಬೇಗ ಪ್ಯಾಕಪ್ ಮಾಡ್ತೀನಿ. ನಿಮ್ಗಂತೂ ಮೇಡಮ್ ನೈಟ್ ಶೂಟೇ ಇಲ್ಲ ಅಂದ್ಬಿಟ್ರು, ನೋಡಿದ್ರೆ ನನಗೆ ಇಟ್ಟಿದ್ದು ಬರೀ ನೈಟ್ ಶೂಟೇ. ಸೊ ಲಾಸ್ಟ್ ಚಾಕೋಸ್ ಏನಿದೆಯಲ್ಲ ಅದು ಅವ್ರಿಗೆ
ಸೊ ಶೇಖರ್ ಸರ್ ನಿಮಗೆ ಕೂಡ ನನ್ನ ಜೊತೆ ಎರಡು ಸರ್ ನಾವು ಅವ್ರ ಜೊತೆ ಕೂಡ ಎರಡು ಸಿನಿಮಾಲು ಮಾಡಿದ್ದೀವಿ. ತುಂಬ ಒಳ್ಳೆ ಅಸೋಸಿಯೇಟ್ ಡೈರೆಕ್ಟರ್ ಅವರು, ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಕಾಶಿನಾಥ್ ಸರ್ ಥ್ಯಾಂಕ್ ಯು ಇದೊಂದು ಆಪರ್ಚುನಿಟಿಗೆ. ಒಂದು ಪ್ರೊಡ್ಯೂಸರು ತಾನೇ ಕತೆ ಏನೋ ಅವ್ರು ತುಂಬ ಓದ್ತಾರೆ ತುಂಬ ಬರೀತಾರೆ, ಸೊ ಅವ್ರಿಗೆ ಏನೋ ಈ ಕತೆ ಮಾಡಬೇಕು ಅಂತ ಇಷ್ಟ ಆಯ್ತು. ಆಮೇಲೆ ನನಗೆ ಗೊತ್ತಿರಲಿಲ್ಲ ಸರ್ ನೀವೇ ಇಲ್ಲಿ ಲಿರಿಕ್ಸ್ ಬರೆದಿದ್ದು ಅಂತ, ನಾನು ಸ್ವಲ್ಪ ನಟಿಯ ವಿಷಯದಲ್ಲಿ. ಬಟ್ ತುಂಬ ಚೆನ್ನಾಗಿ ಬರೆದಿದ್ದೆ. ಮತ್ತು ಎಲ್ಲರೂ ಅವ್ರ ಪಾತ್ರಕ್ಕೆ ಅವ್ರು ಹೇಳಿದ್ರು ಇಷ್ಟೆಲ್ಲ ಹೋಮ್ವರ್ಕ್ ಮಾಡಿದ್ರು ಅಂತ, ಬೇರೆಯವ್ರಿಗೂ ನಾನು ಯಾವ ಹೋಮ್ವರ್ಕು ಮಾಡಿರಲಿಲ್ಲ. ಸೊ ಬಟ್ ಶ್ರೀನಿ ಸರ್ ಗೊತ್ತಲ್ಲ ಅವರು ಕೆಲಸ ತೆಗೆಸ್ಕೊಂಡಿದ್ದಾರೆ ನನ್ನ ಹತ್ರ. ತುಂಬ ಅದ್ಭುತವಾಗಿ ಮೂಡಿ ಬಂದಂತಹ ಒಂದು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಬರೀ ಒಂದು ಕ್ರೈಮ್ ರಿಪೋರ್ಟ್ ಮಾತ್ರ ಅಲ್ಲದೆ ಅದಕ್ಕೆ ಆ ಒಂದು ಪಾತ್ರಕ್ಕೆ ತುಂಬ ಡಿಫ್ರೆಂಟ್ ಶೇಡ್ಸ್ ಕೊಟ್ಟು ನನ್ನ ಹತ್ರ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಎಲ್ಲ ಕಲಾವಿದರು ಏನೋ ಜಿ ಜಿ ಆಗಲಿ, ನಮ್ಮ ಹೀರೋ ಆಗಲಿ, ರಜನಿದು ಕ್ಯಾರೆಕ್ಟರ್ ಬಗ್ಗೆ ನಾವು ಹೇಳಲೇಬೇಕು. ಆ್ಯಕ್ಚುಲಿ ಶ್ರೀನಿ ಸರ್ ನನ್ನ ಹತ್ರ ಬಂದು ಹೇಳಿದ್ರು ಈ ಥರದ ಲಂಬಾಣಿ, ನಾವು ಆ್ಯಕ್ಚುಲಿ ಫೋಟೋಶೂಟ್ ಮಾಡುವಾಗ ನಾನು ಈ ಕಾಸ್ಟ್ಯೂಮ್ನ ಹಾಕ್ಕೊಂಡು ಮಾಡಿದ್ದೆ, ತುಂಬ ಹೆವಿ ಆಗಿತ್ತು. ಆ್ಯಂಡ್ ನಾನು ಹೇಳಿದಪ್ಪ ಸದ್ಯ ನಾನು ರಿಪೋರ್ಟರ್ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಅಂತ. ತುಂಬ ಹುಡುಕಾಡ್ತಾ ಇದ್ವು, ಐ ತಿಂಕ್ ಆಲ್ಮೋಸ್ಟ್ 5-6 months ಯಾರು ಮಾಡೋಣ ಯಾರು ಮಾಡೋದು ನಾವು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ, ನಮ್ಗೆ ಸಿಗಲಿಲ್ಲ. ಫೈನಲಿ ಶ್ರೀನಿ ಸರ್ ಹೇಳಿದ್ರು ಮೇಡಮ್ ನೀವೇ ಮಾಡ್ಬಿಡ್ತಾರ, ಏನು ನೋಡಿದ್ದು ತುಂಬ ಕಷ್ಟ ಆದಂತ. ಆ ಟೈಮಲ್ಲಿ ನಮಗೆ ಅವ್ರು ಹೇಳಿದ್ರು ರಜನಿ ಹೇಗಿರ್ತ ಅಂತ. ಸೊ ನಾನು ಈಗ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ತುಂಬ ಒಳ್ಳೆ ಕಲಾವಿದೆ ಅಂತ. ಬಟ್ ನಾನು ಸೆಟ್ಟಲ್ಲಿ ನೋಡಿದಾಗ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ರಿಯಲಿ ನನಗೆ ಗೊತ್ತಿರಲಿಲ್ಲ. ಅವ್ರ ಫಸ್ಟ್ ಸಿನಿಮಾ ಅಂತ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ವೆರಿ ನೈಸ್ ನೈಸ್. ಮತ್ತೆ ನಮ್ಮ ಕುಟುಂಬವು ತುಂಬ ಚೆನ್ನಾಗಿ, ಒಂದು ಮಗು ಆದ್ರೂ ಒಂದು ಡೈಲಾಗ್ ಕೊಟ್ಟರೆ ನೀಟಾಗಿ ಹೇಳ್ತಾಳೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಕಟ್ ಅಂದರೆ ತುಂಬ ತರಲೆ, ಬಟ್ ಅಷ್ಟೇ ಕ್ಯೂಟಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ಕಲಾವಿದರು ಕೂತಿದ್ದಾರೆ, ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರಸನ್ನ ಸರ್ ತುಂಬ ಒಳ್ಳೆ ಮ್ಯೂಸಿಕ್ ಮಾಡಿದ್ದೀರಾ, ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್. ಸೊ ನಮ್ಮ ಈ ಸಿನಿಮಾದ ಟ್ರೇಲರ್ ಆಗಲಿ ಸಾಂಗ್ಸ್ಗಾಗಲಿ ನಿಮ್ಮೆಲ್ಲರ ಬೆಂಬಲ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಕಾತೆಗಿಲ್ಲ ಕೊಟ್ಟಿದ್ದೀನಿ ಸರ್, ಇನ್ನೂ ಕೊಡ್ತಾನೆ ಇದ್ದೀನಿ, ಮುಗ್ದಿಲ್ಲ ನೈಟ್ ಶೂಟು ಮುಗ್ದಿಲ್ಲ ಸರ್. ಸಾಂಗ್ ಸಾಂಗ್ ಅಲ್ಲ ಸರ್, ಮರಿ ಇದು ಶೂಟ್ ಟಾಕಿ ಎಲ್ಲ ನೈಟ್ ಮಾಡಿದ್ರ ಸಾಂಗು ನೈಟ್ ಮಾಡಿದ್ದಾರೆ ನೆಕ್ಸ್ಟ್ ಸಾಂಗ್ಗೆ. ಹಾಗೆ ನಾನು ಇವಾಗಲೇ ಪರ್ಮಿಷನ್ ಹೇಳ್ತಾ ಇದ್ದೀನಿ ಸರ್, ನೋ ನೈಟ್ ಶೂಟ್. ಎಸ್, ರಿಯಲ್ ಆಗಿ ಅವರಿಗೆ ಚಾಕು ಚುಚ್ಚೋಕೆ ರೆಡಿ ಆಗಿದ್ರೆ ಅಂತ ಗೊತ್ತು. ಅಲ್ಲಿ ಯಾರಿಗೆ ಚಾಕು ಚುಚ್ಚು ನಾನು ಮಧ್ಯಾಹ್ನದಲ್ಲಿ ಬರೀ ನೈಟ್ ಶೂಟ್ ಇಟ್ಟಿದ್ದಾರೆ ನೋಡಿ ಸರ್. ಸೋ ಸರ್ ಚಾಕು ಚುಚ್ಚಲೇಬೇಕು ನೀವು, ನಮ್ಮ ಸಪೋರ್ಟ್ ಇದೆ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಶುಭ ಅವರೇ. ಫಸ್ಟು ಧನ್ಯವಾದ ಹೇಳ್ತೀನಿ. ಈ ಸಿನಿಮಾದಲ್ಲಿ ಫಸ್ಟ್ ನಾನು ಇವರು ಪ್ರಸನ್ನ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಗೊತ್ತಾಯಿತು. ಬಂದರು ಒಂದ್ಸಲ ಮಾತಾಡಿದ್ವಿ. ಪ್ರಸನ್ನ ಅವರು ಆಲ್ರೆಡಿ ತುಂಬ ಚೆನ್ನಾಗಿ ಕಂಪೋಸಿಂಗ್ಸ್ ಎಲ್ಲ ನಡೆದಿತ್ತು. ಆಮೇಲೆ ಜೊತೆಗೆ ಅವ್ರ ಕಾಂಬಿನೇಷನ್ ಹೇಗಿತ್ತು ಅಂದರೆ ಕತೆ ಸಾಹಿತ್ಯ ಸಂಗೀತ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗೋಗಿತ್ತು. ಲಾಸ್ಟಿಗೆ ನನ್ನ ಹತ್ರ ಬಂದಾಗ ಇದಕ್ಕೆ ಪ್ರೋಗ್ರಾಮಿಂಗ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದರು. ಪ್ರಸನ್ನ ಅವರು ಆಲ್ರೆಡಿ ಒಂದು ಲೇಯರ್ಸ್ ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ರು, ಅದ್ರ ಮೇಲೆ ನನಗೆ ಒಂದು ವರ್ಕ್ ಮಾಡೋ ಅವಕಾಶ ಸಿಕ್ತು. ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಆಲ್ರೆಡಿ ರೀರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ರೀರೆಕಾರ್ಡಿಂಗು ಲಾಸ್ಟ್ ರೀಲು ಸಿಕ್ಸ್ತ್ ರೀಲು ವರ್ಕ್ ನಡೀತಾ ಇದೆ. ಇನ್ನು ಕೆಲವೇ ದಿನದಲ್ಲಿ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ರಿಯಲಿ ಒಂದು ಅನ್ಟೋಲ್ಡ್ ಸ್ಟೋರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಲ್ಲರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಸಿನಿಮಾ ಒಳ್ಳೆಯದಾಗಲಿ ಯಶಸ್ಸು ಕಾಣಲಿ ಅಂತ ಹೇಳಿ ನಿಮ್ಮೆಲ್ಲರ ಸಪೋರ್ಟನ್ನ ಕೇಳಿಕೊಂಡು ಈ ಸಿನಿಮಾದ ಆಶೀರ್ವಾದ ನೀವೆಲ್ಲ ಮಾಡಬೇಕು, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.